ಇವತ್ತು ಮಕ್ಕಳನ್ನ ಇವರೇ ಕರ್ಕೊಂಡೋದ್ರು ಸ್ಕೂಲ್ಗೆ. ಹಾಗೆ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಅತ್ತೆನ ಕರ್ಕೊಂಡು ಬರ್ತಾರೆ. ಇವಾಗ ಸ್ವಲ್ಪದಲ್ಲಿ ಬರ್ತಾರೆ ಅತ್ತೆ. ಅಷ್ಟೊತ್ತಿಗೆ ಎಲ್ಲ ಕೆಲಸ ಆಗಬೇಕು, ಎಲ್ಲ ಕಿಚನ್ ಮತ್ತು ಬ್ಲ್ಯಾಂಕೆಟ್ಸ್ ಎಲ್ಲ ಮಾಡಿಸೋದು ಹಂಗೆ ಇದೆ. ಎಲ್ಲ ಕೆಲಸ ಇವಾಗ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ಇನ್ನೂ ಸ್ಟಾರ್ಟ್ ಮಾಡಿರೋ ಕೆಲಸ. ಬೆಳಗ್ಗೆದು ಒಂದು ಸರ್ತಿ ನಾಷ್ಟ ಅದಿದೆಲ್ಲ ಆಯಿತು. ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಟ್ಟೆ, ಎಲ್ಲ ಮಾಡಿಕೊಟ್ಟೆ. ಇವಾಗ ಇನ್ನು ನೆಕ್ಸ್ಟ್ ಕೆಲಸ ಆಗಬೇಕು. ನನಗೆ ತುಂಬಾ ತಲೆನೋಯ್ತಿತ್ತು ನೋಡಿ, ಎಲ್ಲ ಕಣ್ಣೆಲ್ಲ ಊದ್ಕೊಂಡಿದೆ. ಏನಂತ ಗೊತ್ತಿಲ್ಲ, ಹಾಗೆ ಸಡನ್ನಾಗಿ ತಲೆನೋವು ಸ್ಟಾರ್ಟ್ ಆಯಿತು. ಎಷ್ಟೊಂದು ಗಲೀಜಾಗಿದೆ ನೋಡಿ. ಇವಾಗ ಕ್ಲೀನ್ ಮಾಡಬೇಕು. ಇದು ಸೋರೆಕಾಯಿ ಸೂಪ್ ಮಾಡೋಕ್ಕೆ ಅಂತ ಇಟ್ಟಿದ್ದೇನೆ. ಇವಾಗ ಇವರು ಬರ್ತಲ್ಲ, ಇವರಿಗೆ ಸೂಪ್ ಮಾಡಿಕೊಡ್ಬೇಕು. ಹಾಗಾಗಿ ಸೂಪ್ ಮಾಡಲಿಕ್ಕೆ ಅಂತ ಪ್ರಿಪೇರ್ ಆಗ್ತಿದೆ. ಇದು ಬೇಯಿಸ್ತಾ ಇದ್ದೇನೆ ನೋಡಿ, ಪಾತ್ರೆ ಎಷ್ಟು ಇದೆ. ಇವತ್ತು ನಾಷ್ಟದಿದು ನಾಷ್ಟಕ್ಕೆ ಮತ್ತು ಮಕ್ಕಳಿಗೆ ಲಂಚ್ ಪ್ರಿಪೇರ್ ಮಾಡಿದೆ, ಎಲ್ಲ ಹಿಂಗೆ ಬಿದ್ದಿದೆ. ಇವಾಗ ತೊಳಿಬೇಕು, ಎಲ್ಲ ಕೆಲಸನೂ ಬಾಕಿ ಇದೆ. ಫ್ರೆಂಡ್ಸ್, ಎಲ್ಲ ಕೆಲಸ ಮಾಡಿ ಆಮೇಲೆ ನಿಮಗೆ ಸಿಗ್ತೇನೆ. ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಮನುಷ್ಯರಂಗೆ ಕಾಣಿಸ್ತಿಲ್ಲ ನಾನು, ಎದ್ದಂಗೆ ಹೆಂಗಿದೆ ಹಾಗೇನೆ, ಖಾಲಿ ಒಂದು ಮುಖ ತೊಳೆದುಕೊಂಡಿದ್ದೇನೆ ಅಷ್ಟೇ. ಯಾಕಂದರೆ ಇವತ್ತು ನಾನು ವಾಕ್ ಹೋಗಲಿಲ್ಲ. ವಾಕ್ ಹೋಗೋದಾದ್ರೆ ಬೆಳಗ್ಗೆದ್ದು ಒಂದು ಸರ್ತಿ ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೋತೇನೆ. ಇವಾಗ ಫೇಸ್ ವಾಶ್ ಮಾಡಿದ್ದೇನೆ, ಆದರೆ ಅಷ್ಟೊಂದು ತಲೆಯೆಲ್ಲ ಬಾಚಿಕೊಂಡಿಲ್ಲ. ವಾಕ್ ಹೋಗೋದಾದ್ರೆ ಒಂದು ಸರ್ತಿ ಎದ್ದು ಫೇಸ್ ವಾಶ್ ಮಾಡಿ ತಲೆಯೆಲ್ಲ ಬಾಚಿಕೊಂಡು ಹೋಗ್ತೇನೆ. ಇವಾಗ ಇವತ್ತು ವಾಕ್ ಹೋಗಲಿಲ್ಲ, ನೆನ್ನೆಲ್ಲ ತಲೆನೋವು ಇತ್ತಲ್ಲ, ಅದು ಬೆಳಗ್ಗೆದ್ದು ಏನೋ ಒಂಥರ ಆಗ್ತಿತ್ತು. ಎದ್ದ ಕೂಡಲೇ ತಲೆ ಸುತ್ತು ಬಂದಂಗೆ ಆಗ್ತಿತ್ತು, ಹಾಗಾಗಿ ಹೋಗಲಿಲ್ಲ ನಾನು ವಾಕ್ಗೆ. ಅದೇ 3 ಡೇಸ್ ಆಫ್ಟರ್ ನಿನ್ನೆ ಹೋಗಿದ್ದೆ ನಾನು, 3 ಡೇಸ್ ಬಿಟ್ಟು ನಿನ್ನೆ ಹೋಗಿದ್ದೆ ವಾಕ್ಗೆ. ಇವತ್ತು ಮತ್ತೆ ಹೋಗಿಲ್ಲ, ನಾಳೆ ಹೋಗಬೇಕು. ನಾಳೆಯಿಂದ ಮತ್ತೆ ಕಂಟಿನ್ಯೂ ಹೋಗಬೇಕು. ವಾಕ್ ಹೋಗ್ತೇನಲ್ಲ, ಆದರೆ ನಂದು ಕಂಪ್ಲೀಟ್ ಕೆಲಸ ಕರೆಕ್ಟಾಗಿ ರೊಟೀನ್ ಕಂಪ್ಲೀಟ್ ಆಗ್ತದೆ. ಹೋಗ್ತಿದ್ದಲ್ಲಿ ನಂದು ಕೆಲಸ ಎಲ್ಲ ಸ್ಟಾಪ್ ಆಗುತ್ತೆ. ಇವತ್ತದೇ ಹೋಗಲಿಲ್ಲ ನಾನು, ದೇವಸ್ಥಾನಕ್ಕೂ ಹೋಗಿಲ್ಲ. ಹಾಗೆ ಎಲ್ಲ ಕೆಲಸ ಸ್ಲೋನೇ ಆಗ್ತದೆ. ಇಲ್ಲಾಂದರೆ ಬೇಗ ಬೇಗ ಬೆಳಗ್ಗೆದ್ದು ವಾಕ್ ಹೋಗಿ ಬಂದು ಕೂಡಲೇ ಮಕ್ಕಳನ್ನ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಹೋಗಿ ಬಂದು ಮಕ್ಕಳನ್ನ ರೆಡಿ ಮಾಡೋದು ಜಲ್ದಿ ಆಗುತ್ತೆ. ಯಾಕಂದರೆ ಒಂದು ಸರ್ತಿ ಫ್ರೆಶ್ ಆಗಿರ್ತೇನೆ ಒಳಗಡೆ ಹೋಗಿ ವಾಕ್ ಎಲ್ಲ ಮಾಡ್ಕೊಂಡು ಬಂದಾಗ ಒಂದು ಸರ್ತಿ ಫ್ರೆಶ್ ಆಗಿರ್ತೇನೆ. ಇಲ್ಲಾಂದರೆ ಎದ್ದು ಕೂಡಲೇ ಕೆಲಸನೇ ಮಾಡೋದು, ಮನೆ ಕೆಲಸನೇ ಮಾಡೋದು ಅಂದರೆ ಆಗಲ್ಲ. ಹಾಗಾಗಿ ಓಕೆ ಫ್ರೆಂಡ್ಸ್, ನಿಮಗೆ ಆಮೇಲೆ ಸಿಗ್ತೇನೆ ನಾನು. ಮನೆಯದೆಲ್ಲ ಕೆಲಸ ಮುಗಿಸಿಕೊಂಡು ಆಮೇಲೆ ಸಿಗ್ತೇನೆ. ಓಕೆ. ಇವತ್ತು ನಮ್ಮ ಟೈಲರ್ ಇಲ್ಲ, ಅದಕ್ಕೆ ಇವರೇ ಟೈಲರ್ ನೋಡಿ ಹ್ಯಾಂಡಲ್ ಹೊಡಿತಿದ್ದಾರೆ. ನಾನು ಹ್ಯಾಂಡಲ್ ಕಟ್ ಮಾಡ್ತಿದ್ದೇನೆ. ನೋಡಿ ಇದು ಕಟ್ ಮಾಡೋ ಕೆಲಸ ನಂದು, ನಾನು ಕಟ್ ಮಾಡ್ತಾ ಇದ್ದೇನೆ. ಕೆಲಸ ಎಲ್ಲ ಅದ್ರ ಆಗಿದೆ. ಯಾವ ಇಂಥ 100 ಬಂಡಲ್ ಮಾಡಿರ್ಬೇಕು. ಇವಾಗ ನಾನು ಅಂಚಿನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇನೆ. ತುಂಬ ಅರ್ಜೆಂಟ್ ಆಗಿದ್ದೇನೆ. 1 ಗಂಟೆ ಆಯಿತು, 1 ಗಂಟೆಗೆ ಅಲ್ಲಿ ಇರಬೇಕಿತ್ತು ನಾನು. 1 ಗಂಟೆಗೆ ಬಿಡ್ತಾರೆ, ಲೇಟ್ ಆಯಿತು. ಸ್ವಲ್ಪ ಸ್ನಾನ ಲೋಷನ್ ಏನು ಹಚ್ಚಲ ಅರ್ಜೆಂಟ್ಗೆ, ಹಂಗೆ ಪೌಡರ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಹಂಗೆ ಹೊರಟಿದ್ದೇನೆ ನೋಡಿ. ಫ್ರೆಂಡ್ಸ್ ನೋಡಿ, ಬೆಳಿಗ್ಗೆ ನಾನು ಇದು ಸೋರೆಕಾಯಿ ಇದು ಮಾಡಿದ್ದೆ, ಬೇಯಿಸಿಟ್ಟಿದ್ದೆ. ಇವಾಗ ಇವರು ಬಂದಾಗ ನಾಷ್ಟ ಮಾಡ್ಕೊಂಡು ಬಂದಿದ್ರು ಹೊರಗಡೆ, ಹಾಗಾಗಿ ಸೂಪ್ ಬೇಡ ಅಂದರು. ಅದಕ್ಕೆ ಇವಾಗ ಊಟದ ಟೈಮಿಗೆ ಮಾಡುವ ಅಂತ ಇವಾಗ ಮಾಡಿದೆ.
ಇದು ವೆಜಿಟೇಬಲ್ ಹಾಕಿದ್ದೇನೆ ಒಳಗಡೆ, ಬೀನ್ಸ್ ಮತ್ತು ಕ್ಯಾರೆಟು ಎಲ್ಲ ಹಾಕಿದ್ದೇನೆ. ಹಲೋ ಗೈಸ್, ನಾವೀಗ ಊಟ ಮಾಡ್ತಿದ್ದೇವೆ. ಅವರೆಕಾಳು, ಅವರೆ ಬೀಜ, ಅವರೆಕಾಯಿ, ಸೂಪ್, ಕಡಿ, ಇದು ಕೊಯ್ಕೆ, ಚಿಕನ್ ಮಾಡವೆ, ಮೊಸರು ಹಾಕಿ, ಹಾಂ ಮೊಸರು ಹಾಕಿ ಕಡಲೆ ಇಟ್ಟು ಹಾಕಿ ಮಾಡೋದು ಇದು ಸಾರು. ಇದು ಮಸಾಲ ಮೆಣಸಿನ್ಕಾಯಿ, ಮಜ್ಜಿಗೆ, ಅನ್ನ, ಚಪಾತಿ, ಪುಳಿಯೋಗರೆ, ಹಲೋ ಫ್ರೆಂಡ್ಸ್, ಇವಾಗ ಟೈಮ್ ಆಗಿದೆ 10 ಗಂಟೆ. ಮಕ್ಕಳಿಗೆ ಡ್ಯಾನ್ಸ್ ಡೇ, ಆ್ಯನ್ಯುವಲ್ ಡೇ ಇದೆ 19th ಸಂಡೇ. ಹಾಗಾಗಿ ಎಲ್ಲ ಶಾಪಿಂಗ್ ಮಾಡಬೇಕಿತ್ತು, ಬ್ಯಾಂಗಲ್ಸು ಎಲ್ಲ ಹಾಗೆ ಹೋಗಿದ್ವಿ. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್ ಬಾಯ್.